ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದಿನ ವಿಡಿಯೋದಲ್ಲಿ ಬಂದ್ಬಿಟ್ಟು SSLC ಯ ಸಮಾಜ ವಿಜ್ಞಾನ ವಿಷಯದಲ್ಲಿ 5 ಅಂಕಕ್ಕಿರ್ತಕ್ಕಂಥ ಭೂಪಟದ ಪ್ರಶ್ನೆ ಇರ್ತದೆ. ಸೊ ಭಾರತದ ಅಂದವಾದ ನಕ್ಷೆಯನ್ನು ತಾವೇನ್ ಮಾಡಬೇಕಾಗ್ತದೆ, ಬಿಡಿಸಬೇಕಾಗ್ತದೆ. ಅದರಲ್ಲಿ ಒಂದು 4 ಸ್ಥಳಗಳನ್ನು ಗುರುತಿಸಬೇಕಾಗ್ತದೆ. ಅಂದರೆ ಅಂದವಾದ ಭಾರತದ ನಕ್ಷೆನೆ ಬಿಡಿಸಿದರೆ 1 ಅಂಕ ಕೊಡ್ತಾರೆ, 4 ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೊಡ್ತಾರೆ. ಒಟ್ಟಾರೆ 5 ಅಂಕಗಳನ್ನು ನೀವು ಈಸಿಯಾಗಿ ಪಡಿತೀರಿ. ಬಟ್ ಆ ಸ್ಥಳಗಳನ್ನು ಕೆಲವು ಸರಿ ಏನು ಮಾಡ್ತಾರಪ್ಪ ಅಂತಂದರೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳಗಳನ್ನು ಕೊಡ್ತಾರೆ, ಕೆಲವು ಸರಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೊಡ್ತಾರೆ. ಈ ವಿಡಿಯೋದಲ್ಲಿ ನಾನು ಎಷ್ಟು ಸ್ಥಳ ಗುರುತಿಸುವ ಪ್ರಶ್ನೆಗಳಿದಾವಲ್ಲ, ನಿಮ್ಮ ಸಮಾಜ ವಿಜ್ಞಾನದ ಭಾಗ 1 ಮತ್ತು ಭಾಗ 2 ಪಠ್ಯಪುಸ್ತಕದ ಎರಡೂ ವಿಡಿಯೋಗಳನ್ನು ನಾನು ಏನು ಮಾಡಿದ್ದೇನಪ್ಪ ಅಂತಂದರೆ ಇಲ್ಲಿ ಎರಡೂ ಭಾಗದ ಮ್ಯಾಪ್ನ ಒಂದು ಇದೇ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಭಾಳ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಮಾತ್ರ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ, ಸೊ ಇವತ್ತಿನ ಸಮಾಜ ವಿಜ್ಞಾನದಲ್ಲಿ 5 ಮಾರ್ಕ್ಸ್ ಗ್ಯಾರಂಟಿ. ಸೊ 5 ಮಾರ್ಕ್ಸು ಚೆನ್ನಾಗಿ ನೋಡ್ಕೊಡ್ರಿ, ಅದ್ರದ್ದೆಲ್ಲ ಸ್ಕ್ರೀನ್ಶಾಟ್ ತೆಗೀರಿ. ಸೊ ಸ್ಕ್ರೀನ್ಶಾಟ್ ತೆಗೆದು ಒಂದು PDF ಅಂತ ವರ್ಜನ್ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ನಿಮಗೇನಾಗ್ತದಪ್ಪ ಅಂತಂದರೆ ಈಸಿ ಆಗ್ತದೆ ಸ್ಕೋರ್ಗಳನ್ನು ಸಹಿತನೂ ಮಾಡಲಿಕ್ಕೆ ಮತ್ತು ರಿವಿಷನನ್ನು ಸಹಿತ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಸೊ ಮೊದಲ ನಕಾಶೆಯಲ್ಲಿ ಒಟ್ಟು 20 ಸ್ಥಳಗಳಿದ್ದಾವೆ. ಸೊ ಮೊದಲನೇದಾಗಿರ್ತಕ್ಕಂಥದ್ದು ಇಂದಿರಾ ಕೋಲ್, ಸೆಕೆಂಡ್ ಇರತಕ್ಕಂಥದ್ದು ಡ್ರಾಸ್ ಇದೆ, ಥರ್ಡ್ ಇರೋದು 82 ಪೂರ್ವ ರೇಖಾಂಶ. ಈ ಪ್ರಶ್ನೆ ಭಾಳ ಸರಿ ಕೇಳ್ತಾರೆ. ನೆಕ್ಸ್ಟ್ 4ನೇದು ಇರೋದು ಇದು, ಮಧ್ಯದಲ್ಲಿರೋದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ನೆಕ್ಸ್ಟ್ 5ರ ಇರೋದು ಇದು ಕೊಂಕಣ ತೀರ. ನೆಕ್ಸ್ಟ್ 6 ಇರೋದು ಮಲ್ಬಾರ್ ತೀರ, 7 ಕೊರಮಂಡಲ ತೀರ, 8 ಉತ್ಕಲ್ ತೀರ, ಅದನ್ನು ಉತ್ತರ ಸರ್ಕಾರ ಅಂತ ಕರೀತಾರೆ. ನೆಕ್ಸ್ಟ್ 9ನೇದು ಇರೋದು ಯಾವುದಪ್ಪ ಅಂದ್ರೆ ಇಲ್ಲಿ ಬರ್ತದೆ ಇಂದಿರಾ ಪಾಯಿಂಟ್. 10 ಇರೋದು ಮಾಸಿನ್ ರಾಮ್ ಇದೆ, ಸೊ ಇದು ಅತಿ ಹೆಚ್ಚು ಮಳೆ ಬೀಳ್ತದೆ. 11 ಇರೋದು ನಹರ್ ಕಾಟಿಯಾ ಅಂತ ಇದೆ, ಇದು ಬರ್ತದೆ. 12 ಇರ್ತಕ್ಕಂಥದ್ದು ದಿಗ್ಭಾ ಇದೆ. 13 ಲಕ್ಷ್ಮೀಪುರ ಬರ್ತದೆ, ಲಕ್ಕಿಪುರದ. 14 ದೆಹಲಿ ಇದೆ. ಇಷ್ಟು ಸ್ಥಳಗಳನ್ನು ಮೊದಲ ನಕಾಶೆಯಲ್ಲಿ ಕೊಟ್ಟಿದ್ದೀವಿ, ಚೆನ್ನಾಗಿ ನೋಡಿಕೊಂಡು ಇದರದೊಂದು ಸ್ಕ್ರೀನ್ಶಾಟ್ ತಗೊಳ್ರಿ. ಇನ್ನು 2ನೇ ನಕ್ಷೆಗೆ ಹೋಗೋಣ. ಸೊ ಇಲ್ಲಿ ಬಹಳಷ್ಟು ಬಂದರುಗಳನ್ನೇ ಇದಾವಲ್ಲ, ಬಂದರ ಮೇಲೆ ಒಂದು ಪ್ರಶ್ನೆ ಅಂತೂ ನಿಮಗೆ ಬಂದೇ ಬರ್ತದೆ. ಸೊ ಕೋಲ್ಕತ್ತಾ, ಹಾಲ್ಡಿಯಾ, ಪಾರದೀಪ, ವಿಶಾಖಪಟ್ಟಣ, ಎನ್ನೋರಾ, ಚೆನ್ನೈ, ತುತುಕುಡಿ, ಪೋರ್ಟ್ ಬ್ಲೇರ್, ಕೊಚ್ಚಿ, ಮಂಗಳೂರು, ಮರ್ಮಗೋವಾ, ನೌಶೇವಾ, ಮುಂಬೈ ಮತ್ತು ಕಾಡ್ಲಾ ಅಂತಕ್ಕಂಥದ್ದು ಬಂದರುಗಳನ್ನು ಇದ್ದಾವೆ. ಸೊ ಇದು ಕೂಡ ನಿಮ್ಮ ಪರೀಕ್ಷೆಗೆ ಬಹಳ ಯೂಸ್ ಆಗ್ತಕ್ಕಂಥ ಒಂದು ಪ್ರಶ್ನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿರ್ತಕ್ಕಂಥದ್ದು 3 ಭಾರತದ ನದಿ ಕಣಿವೆ ಯೋಜನೆಗಳು. ಸೊ ಮೊದಲನೇದು ಸಿಂಧು ನದಿ, 2 ಬಾಕ್ರಾನಂಗಲ್, 3ನೇದು ಬ್ರಹ್ಮಪುತ್ರ ನದಿ, 4 ಗಂಗಾ ನದಿ. ಸೊ ನದಿಗಳಿದ್ದಾವೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಸಹಿತಾನೇ ಇದ್ದಾವೆ. ನೆಕ್ಸ್ಟ್ 4ನೇದು ಇರ್ತಕ್ಕಂಥದ್ದು ಗಂಗಾ ನದಿ, 5 ಕೋಸಿ, 6 ಇರೋದು ಚಂಬಲ್, 7 ರಿಹಾಂದ್, 8 ದಾಮೋದರ, 9 ಹಿರಾಕುಡ್ಡ, 10 ನರ್ಮದಾ, 11 ಕೃಷ್ಣಾ ಮೇಲ್ದಂಡೆ ಯೋಜನೆ ನೆನಪಿಟ್ಕೊಡ್ರಿ, ಅದು ಕರ್ನಾಟಕದಲ್ಲಿ ಬರ್ತದೆ. 12 ತುಂಗಭದ್ರಾ ಸೇತು ನೆನಪಿಟ್ಕೊಡ್ರಿ. 13 ನಾಗಾರ್ಜುನ ಸಾಗರ, 14 ಅರಬ್ಬಿ ಸಮುದ್ರ, 15 ಬಂಗಾಳ ಕೊಲ್ಲಿ, 16 ಲಕ್ಷದ್ವೀಪ ಇದೆ, 17 ಅಂಡಮಾನ್ ಮತ್ತು ನಿಕೋಬಾರ್, 18 ಕಾವೇರಿ ನದಿ. ಇಷ್ಟು ನದಿಗಳು ಮತ್ತು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಆಗಿತ್ತು. ಇನ್ನು ಮುಂದೆ ಭಾರತದಲ್ಲಿ ಮುಖ್ಯವಾಗಿರ್ತಕ್ಕಂಥ ಪರ್ವತಗಳಿದ್ದಾವೆ, ಬೆಟ್ಟಗಳಿದ್ದಾವೆ, ಅವುಗಳನ್ನು ನೋಡುವ. ಸೊ ಮೊದಲನೇದಿರೋದು K2 ಗಾಡ್ವಿನ್ ಅಸ್ಟಿನ್. ನೆಕ್ಸ್ಟ್ ಅಮೃತಸರ ಇದೆ. 3ನೇದಿರ್ತಕ್ಕಂಥದ್ದು ಗಂಗಾನಗರ್. 4 ರೋಹಿಲಿ. 5 ದೆಹಲಿ. 6 ಅರಾವಳಿ ಬೆಟ್ಟ. 7 ಗುರುಸಿಖರ. ನೆಕ್ಸ್ಟ್ 8 ಮೌಂಟ್ ಎವರೆಸ್ಟ್. 9 ವಿಂಧ್ಯ ಪರ್ವತಗಳು. 10 ಸಾತ್ಪುರ. 11 ರಾಜ್ಮಹಲ. 12 ಅಹಮದಾಬಾದ್. 13 ಬಾಂಬೆ ಹೈ. 14 ಪಶ್ಚಿಮಘಟ್ಟ. 15 ಹೈದರಾಬಾದ್. 16 ಪೂರ್ವಘಟ್ಟ. 17 ಬೆಂಗಳೂರು. 18 ನೀಲಗಿರಿ ಬೆಟ್ಟ. 19 ಕನ್ಯಾಕುಮಾರಿ. ಇಷ್ಟು ಬೆಟ್ಟಗಳಿತ್ತು, ಪರ್ವತಗಳಿತ್ತು, ಭೌಗೋಳಿಕ ಪ್ರಾಕೃತಿಕ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಸ್ಥಳಗಳ ಮೇಲೆ ಇತ್ತು.
ಇಂದಿನ ಮುಂದಿನ ಎಸ್ಟಿದಲ್ಲಿ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳಿದ್ದಾವ, ಅವುಗಳನ್ನ ನೋಡುವ. ಸೊ ಫಸ್ಟ್ ಬರೋದು ದಿಗ್ಭಾಯ್, ಎರಡನೇದು ಬರೋದು ಈ ಕಡೆ ಬರ್ತದೆ ನೆಹರ್ ಕಾಟಿಯ ಅಂತ, ಇಲ್ಲಿ ಎರಡಿದೆ. ಸೊ ಮೂರಿರೋದು ಲಕ್ಕಿಪುರ, ನಾಲ್ಕಿರೋದು ಸುವರ್ಣ ರೇಖಾ ನದಿ, ಐದಿರೋದು ರಾಡಿಗನ್ಸ್, ಆರು ಸಿಂಗಭೂಮ, ಏಳು ಝರಿಯಾ, ಎಸ್ ಎಂಟಿರೋದು ಕಾಲಹಂಡಿ, ಒಂಬತ್ತಿರೋದು ಮಯೂರ ಬಂಜ, ಹತ್ತಿರ್ತಕ್ಕಂಥದ್ದು ಸುಂದರ ಬಂಜ, ಹನ್ನೊಂದು ಕಿಯೋನ್ಝಾರ್, ಹನ್ನೆರಡು ಕಲ್ಪಕಂ, ಹದಿಮೂರು ಕುಂದನಕುಲಂ, ಹದಿನಾಲ್ಕು ಕುದುರೆಮುಖ, ಹದಿನೈದು ಕೈಗ, ಹದಿನಾರು ಬಳ್ಳಾರಿ, ಹದಿನೇಳು ತಾರಾಪುರ, ಹದಿನೆಂಟು ಬಾಂಬೆ ಹೈ, ಹತ್ತೊಂಬತ್ತು ಕರ್ಕಾಪುರ, ಇಪ್ಪತ್ತು ಅಂಕಲೇಶ್ವರ, ಇಪ್ಪತ್ತೊಂದು ರಾಣಾ ಪ್ರತಾಪ್ ಸಾಗರ, ಇಪ್ಪತ್ತೆರಡು ನರೋರಾ ಅಂತಕ್ಕಂಥದ್ದಿದೆ. ಸೊ ಇದು ಭಾರತದಲ್ಲಿರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಖನಿಜ ಮತ್ತು ಶಕ್ತಿ ಸಂಪನ್ಮೂಲ ಕೇಂದ್ರಗಳಿಗೆ ಹೆಸರುವಾಸಿಯಾದ ಸ್ಥಳಗಳು ಆಗಿತ್ತು. ಇನ್ನು ನೆಕ್ಸ್ಟ್ ಎಸ್, ಭಾರತದ ನಕ್ಷೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೇಳ್ತಕ್ಕಂಥದ್ದಿತ್ತು, ಗುರುತಿಸ್ತಕ್ಕಂಥದ್ದಿತ್ತು. ಸೊ ಮೊದಲಿಗೆ ಬರ್ತಕ್ಕಂಥದ್ದು ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದನ್ನು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಲೂ ಕೂಡ ಕರೀತಾರೆ. ಇನ್ನು ಮುಂಬೈ ಬರ್ತದೆ, ಅದನ್ನು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಕೋಲ್ಕತ್ತಾ ಅದನ್ನು ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಸೊ ಚೆನ್ನೈ ಅದನ್ನು ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಬೆಂಗಳೂರು ಇದೆ ಐದು, ಅದನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಇನ್ನು ಹೈದರಾಬಾದ್ ಇದೆ, ಅದನ್ನು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ತಾರೆ. ಏಳು ಎಸ್ ಇರ್ತಕ್ಕಂಥದ್ದು ಅಮೃತಸರ ಇದೆ, ಇದನ್ನು ಶ್ರೀಗುರು ರಾಮದಾಸಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಇನ್ನು ಗೌಹಾಟಿ ಇದೆ, ಅದನ್ನು ಲೋಕನಾಥ್ ಗೋಪಿನಾಥ್ ಬೋರ್ಡೋ ಲೋಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಒಂಬತ್ತು ಭುವನೇಶ್ವರಿ ಬರ್ತದೆ, ಅದನ್ನು ಬಿಜು ಪಾಟ್ನಾಯಿಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಹತ್ತು ಅಹಮದಾಬಾದ್ ಇದೆ, ಅದನ್ನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಹನ್ನೊಂದು ಪೋರ್ಟ್ ಬ್ಲೇರ್ ಇದೆ. ಸೊ ಪೋರ್ಟ್ ಬ್ಲೇರನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ನೆಕ್ಸ್ಟ್ ನಾಗ್ಪುರ್ ಇದೆ, ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೆದ್ರೆ. ಹದಿಮೂರು ಶಿಲಾಂಗ್ ಇದೆ, ಸೊ ಶಿಲಾಂಗ್ಗೆ ಜಾರುಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಹದಿನಾಲ್ಕರಲ್ಲಿ ವಾರಣಾಸಿ ಇದೆ, ಅದನ್ನು ಲಾಲ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೆದ್ರೆ. ಸೊ ಜೈಪುರ ಇದೆ, ಸೊ ಇದನ್ನು ಜೈಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಹದಿನಾರು ಕೊಯಂಬತ್ತೂರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹದಿನೇಳು ತಿರುವಂತನಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹದಿನೆಂಟು ಮರ್ಮಗೋವಾವನ್ನು ಗೋವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಸೊ ಪುಣೆಗೆ ಸೇಮ್ ಪುಣೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮತ್ತು ಶ್ರೀನಗರವನ್ನು ಶೇಖ್ ಉಲ್ಲಾ ಆಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಇಷ್ಟು ಎಸ್ ವಿಮಾನ ನಿಲ್ದಾಣಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇತ್ತು. ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಸ್ಥಳಗಳ ಗುರುತಿನ ಮೇಲೆ ಇರ್ತಕ್ಕಂಥ ನಾನು ನಿಮಗೆ ಎಸ್ ಹೇಳಿದ್ದೀನಿ. ಇನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಎಸ್ ಚೆನ್ನಾಗಿ ಅವುಗಳನ್ನು ಪ್ರ್ಯಾಕ್ಟೀಸ್ ಮಾಡಿ, ಸೊ ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಪ್ರ್ಯಾಕ್ಟೀಸ್ ಮಾಡಿದ್ರೆ ಮಾತ್ರ ಏನಾಗ್ತದಪ್ಪ ಅಂದರೆ ಅಂಕಗಳು ನಿಮಗೆ ಬರ್ತವೆ, ಪ್ರ್ಯಾಕ್ಟೀಸ್ ಇರದೇ ಇದ್ದರೆ ಅಂಕಗಳು ಬರೋದಿಲ್ಲ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.